Hi students, in this class we will start a new chapter called Royalty Accounts. Let's see the introduction. Royalty is the amount payable by a person for using rights belonging to another person. Royalty payable by lessee to the lessor or landlord for raising coal, stone, minerals, etc. Royalty payable by the publisher to the author of the book for using the copyright. Royalty payable by the manufacturer to a patentee for using the patent right. Thus, there are mainly three types of royalties: mining royalties, copyright royalties, and patent royalties. Now, royalty andre, first royalty means tilkuri, then we can go through royalty accounts. Royalty antandre, the amount which is payable by a person for using rights. Innobbara rights anna use madlike ಒಬ್ಬ ಪರ್ಸನ್ ಇನ್ನೊಬ್ಬರ ರೈಟನ್ನು ಯೂಸ್ ಮಾಡಲಿಕ್ಕೆ ಏನಾದರೂ ಪೇಮೆಂಟ್ ಮಾಡ್ತಾಯಿದ್ದಾನಪ್ಪ ಅಂತಂದರೆ, ಏನಾದರೂ ಕನ್ಸಿಡ್ರೇಷನ್ ಪೇ ಮಾಡ್ತಾಯಿದ್ದಾನಪ್ಪ ಅಂತಂದರೆ, ಅದಕ್ಕೆ ನಾವು ರಾಯಲ್ಟಿ ಅಂಥೇಳಿ ಹೇಳ್ತೇವೆ. ಹಾಗಾದರೆ ಒಬ್ಬರದ ರೈಟ್ ಇನ್ನೊಬ್ಬರ ರೈಟನ್ನು ಒಬ್ಬರ ರೈಟ್ ಇನ್ನೊಬ್ಬರ ಯೂಸ್ ಮಾಡ್ಬೋದು, ಅದಕ್ಕಾಗಿ ಅವರು ಪೇಮೆಂಟ್ ಮಾಡಬೇಕಾಗ್ತದೆ, ಅದಕ್ಕೆ ನಾವು ರಾಯಲ್ಟಿ ಅಂತ ಹೇಳ್ತೇವೆ. ಆ ರಾಯಲ್ಟೀಸ್ ಒಳಗೆ ತ್ರೀ ಟೈಪ್ಸ್ ಇದಾವೆ. ಒಂದು ಮೈನಿಂಗ್ ರಾಯಲ್ಟೀಸ್, ಕಾಪಿರೈಟ್ ರಾಯಲ್ಟೀಸ್, ಆ್ಯಂಡ್ patent royalties. Just see the actual meaning of royalty. Royalty is the consideration payable to the landlord, author, or patentee for the right to use, mine, copyright, or patent rights in a definite sum for each ton or other unit of minerals raised, or for each copy of book published or sold. ಅಂದರೆ ರಾಯಲ್ಟಿ ಈಸ್ ಅ ಕನ್ಸಿಡ್ರೇಷನ್ ಪೇಯಬಲ್ ಟು ದ ಲ್ಯಾಂಡ್ಲಾರ್ಡ್. ಲ್ಯಾಂಡ್ಲಾರ್ಡ್ ಯಾರಪ್ಪ ಅಂತಂದ್ರೆ, ಇಲ್ಲಿ ಲ್ಯಾಂಡ್ಲಾರ್ಡ್ ಯಾರಿಗೆ ಹೇಳಪ್ಪ ಅಂತಂದ್ರೆ, ನಾವು ಯಾರ್ದು ಪ್ರಾಪರ್ಟಿ ಇರ್ತದೋ ಅದನ್ನು ಯೂಸ್ ಮಾಡಲಿಕ್ಕೆ ಇನ್ನೊಬ್ಬರು ಅವ್ರಿಗೆ ಕನ್ಸಿಡ್ರೇಷನ್ ಕೊಡ್ತಿರ್ತಾರೆ. ಯಾರ್ದು ಪ್ರಾಪರ್ಟಿ ಇರ್ತದಲ್ಲ ಅವ್ರಿಗೆ ನಾವು ಲ್ಯಾಂಡ್ಲಾರ್ಡ್ ಅಂತೇಳಿ ಹೇಳ್ತೇವೆ. ಯಾರು ಪೇಮೆಂಟ್ ಮಾಡ್ತಾರೋ, ಯಾರು ರಾಯಲ್ಟಿ ರೈಟನ್ನು ಯೂಸ್ ಮಾಡ್ಕೊತಾರಲ್ಲ ಅವ್ರಿಗೆ ನಾವು ನೆಕ್ಸ್ಟ್ ಬರ್ತದೆ ನಿಮ್ಗೆ ರಾಯಲ್ಟಿ, ಲ್ಯಾಂಡ್ಲಾರ್ಡ್, ಟೆನೆಂಟ್ ಅಂಥೇಳಿ ಅದು ನೋಡ್ತಾ ಹೋಗುತ್ತೆ. ಇಲ್ಲಿ ರಾಯಲ್ಟಿ ಅಂತಂದರೆ ಕನ್ಸಿಡ್ರೇಷನ್ ಪೇಯಬಲ್ ಟು ದ ಲ್ಯಾಂಡ್ಲಾರ್ಡ್, ಇಷ್ಟು ತಿಳ್ಕೊಂಡ್ರೆ. ದೆನ್ ಇಲ್ಲೇ ಆಥರ್ಸ್ ತಮ್ಮ ಬುಕ್ಸನ್ನು ಪಬ್ಲಿಷ್ ಮಾಡಲಿಕ್ಕೆ ರೈಟ್ ಇನ್ನೊಬ್ಬರಿಗೆ ಕೊಡ್ತಾ ಇದ್ದಾರಪ್ಪ ಅಂತಂದರೆ, ಅದು ಕೂಡ ಒಂದು ರಾಯಲ್ಟಿ. ಅದರ ಮೇಲೆ ಅವ್ರು ಏನಾದರೂ ಪೇಮೆಂಟ್ಸ್ ರಿಸೀವ್ ಮಾಡ್ಕೊತಾ ಇದ್ದಾರೆ ಅಂತಂದರೆ, ದಟ್ ಈಸ್ ವಾಟ್ ರಾಯಲ್ಟಿ. ದೆನ್ ಇಲ್ಲೇ ಕಾಪಿರೈಟ್, ಮೈನಿಂಗ್ ರೈಟ್ ಮತ್ತು ಪೇಟೆಂಟ್ ರೈಟ್ ರಾಯಲ್ಟೀಸ್ ಅಂತೇಳಿ ತ್ರೀ ಟೈಪ್ಸ್ ಬರ್ತಾವೆ. ಅದು ನಿಮ್ಗೆ ಫರ್ದರ್ ನೆಕ್ಸ್ಟ್ ಸ್ಟಡಿ ಮಾಡುವಾಗ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್, ಸರ್ಟನ್ ಟರ್ಮ್ಸ್ ಯೂಸ್ಡ್ ಇನ್ ರಾಯಲ್ಟಿ ಅಗ್ರಿಮೆಂಟ್. ಇಲ್ಲಿ ಕೆಲವೊಂದು ಟರ್ಮ್ಸ್, ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತಾವೆ, ಅದನ್ನು ಯಾವ ಥರ ರಾಯಲ್ಟಿ ಅಗ್ರಿಮೆಂಟ್ ಒಳಗೆ ಯೂಸ್ ಮಾಡ್ತಾರೆ ಅಂಥೇಳಿ ನೋಡ್ತಾ ಹೋಗೋಣ. ದೇರ್ ಆರ್ ಸರ್ಟಿನ್ ಟೆಕ್ನಿಕಲ್ ಟರ್ಮ್ಸ್ ವಿಚ್ ಆರ್ ಕಾಮನ್ಲಿ ಯೂಸ್ಡ್ ಇನ್ ರಾಯಲ್ಟಿ ಅಗ್ರಿಮೆಂಟ್ಸ್. ದೇರ್ಫಾರ್ ಇಟ್ ಈಸ್ ಕ್ವೈಟ್ ನೆಸೆಸರಿ ಟು ನೋ ದ ಎಕ್ಸಾಕ್ಟ್ ಮೀನಿಂಗ್ ಆಫ್ ದೀಸ್ ಟರ್ಮ್ಸ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ರೆಕಾರ್ಡಿಂಗ್ ದ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್ ಕರೆಕ್ಟ್ಲಿ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆಫ್ ದ ಕನ್ಸರ್ನ್ ಪಾರ್ಟೀಸ್. ದ ಮೀನಿಂಗ್ ಆಫ್ ಸಚ್ ಟರ್ಮ್ಸ್ ಹ್ಯಾಸ್ ಬೀನ್ ಎಕ್ಸ್ಪ್ಲೇನ್ ಆ್ಯಸ್ ಫಾಲೋಸ್. ಅಂದರೆ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಬರ್ತಾವೆ, ಅದರದ್ದು ಎಕ್ಸಾಕ್ಟ್ ಮೀನಿಂಗ್ ನಮ್ಗೆ ಗೊತ್ತಿರಬೇಕಾಗ್ತದೆ. ಫಾರ್ ದ ಪರ್ಪಸ್ ಆಫ್ ರೆಕಾರ್ಡಿಂಗ್ ಆಫ್ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್. ರಾಯಲ್ಟಿ ಟ್ರಾನ್ಸಾಕ್ಷನ್ ಅಂದರೆ ಇಲ್ಲಿ ಲ್ಯಾಂಡ್ಲಾರ್ಡ್ ಮತ್ತು ಪೇಟೆಂಟಿ ಈ ಥರ ಬಂದು ಟೂ ಪರ್ಸನ್ಸ್ ಇರ್ತಾರಲ್ಲಿ, ಒಬ್ಬರು ರಾಯಲ್ಟಿ ಪೇಮೆಂಟ್ ಮಾಡ್ರೆ ಇನ್ನೊಬ್ಬರು ರಾಯಲ್ಟಿ ರಿಸೀವ್ ಮಾಡ್ಕೊತಿರ್ತಾರೆ. ರಾಯಲ್ಟಿ ಪೇಮೆಂಟ್ ಮತ್ತು ರಿಸೀವ್ ಮಾಡ್ಕೊಂಡಿದ್ದು ಇಲ್ಲಿ ಟ್ರಾನ್ಸಾಕ್ಷನ್ಸ್ ಆಗ್ತಿರ್ತಾವೆ, ಆ ಟ್ರಾನ್ಸಾಕ್ಷನ್ಸ್ ನಾವು ರೆಕಾರ್ಡ್ ಮಾಡಬೇಕಾಗ್ತದೆ, ಅದಕ್ಕೆ ರಾಯಲ್ಟಿ ಟ್ರಾನ್ಸಾಕ್ಷನ್ಸ್ ಅಂತೇಳಿ ಹೇಳ್ತೇವೆ. ಆ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಲಿಕ್ಕೆ ಸರ್ಟಿನ್ ಟರ್ಮ್ಸ್ ಯೂಸ್ ಮಾಡ್ತಾರೆ, ಟೆಕ್ನಿಕಲ್ ಟರ್ಮ್ಸ್. ಅದರದ್ದು ಮೀನಿಂಗ್ ನಮ್ಗೆ ಎಕ್ಸಾಕ್ಟಾಗಿ ಗೊತ್ತಿರಬೇಕಾಗ್ತದೆ. ಯಾಕಂದರೆ ಫಸ್ಟ್ ಟರ್ಮ್ ಈಸ್ ರಾಯಲ್ಟಿ. ದ ಮೀನಿಂಗ್ ಆಫ್ ರಾಯಲ್ಟಿ ಹ್ಯಾಸ್ ಆಲ್ರೆಡಿ ಬೀನ್ ಎಕ್ಸ್ಪ್ಲೇನ್ ಅಬೋ ಇನ್ ದ ಡಿಟೇಲ್. ನಿಮ್ಗೆ ಅಬೋ ಹೇಳ್ದಂಗೆ, ಡಿಟೇಲ್ ಆಗಿ ಹೇಳ್ದಂಗೆ, ರಾಯಲ್ಟಿ ಅಂತಂದರೆ ಒಂದು ಕನ್ಸಿಡ್ರೇಷನ್ ಆರ್ ಪೇಯಬಲ್ ಬೈ ದ ಲೆಸ್ಸಿ ಟು ದ ಲೆಸ್ಸರ್. ಇಲ್ಲಿ ಲೆಸ್ಸಿ ಆ್ಯಂಡ್ ಲೆಸ್ಸರ್ ಅಂತೇಳಿ ಟೂ ಪಾರ್ಟೀಸ್ ಬರ್ತಾರೆ. ಅವ್ರ ಮೀನಿಂಗ್ ನೋಡ್ರಿ, ಫಾರ್ ಯುಟಿಲೈಸಿಂಗ್ ದ ರೈಟ್ ವೆಸ್ಟೆಡ್ ವಿತ್ ಲೆಸ್ಸರ್, ದ ಲೆಸ್ಸಿ ಟ್ರೀಟ್ಸ್ ರಾಯಲ್ಟಿ ಪೇಮೆಂಟ್ ಆ್ಯಸ್ ಹೀಸ್ ಆರ್ಡಿನರಿ ಎಕ್ಸ್ಪೆನ್ಸಸ್, ವೇರ್ ಆ್ಯಸ್ ರಾಯಲ್ಟಿ ರಿಸೀವ್ಡ್ ಈಸ್ ಆ್ಯನ್ ಇನ್ಕಮ್ ಇನ್ ದ ಹ್ಯಾಂಡ್ಸ್ ಆಫ್ ದ ಲೆಸ್ಸರ್. ಯಾರು ತಮ್ಮ ಅಸೆಟ್ಸನ್ನು, ತಮ್ಮ ಪ್ರಾಪರ್ಟಿ ರೈಟನ್ನು
ಯೂಸ್ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಕೊಡ್ತಾರೋ ಅವ್ರಿಗೆ ನಾವು ಲೆಸ್ಸರ್ ಅಂತೇಳಿ ಹೇಳ್ತೇವೆ. ಯಾರು ಇನ್ನೊಬ್ಬರ ಪ್ರಾಪರ್ಟಿ ರೈಟ್ ಆಗಲಿ, ಇನ್ನೊಬ್ಬರದ ಅಸೆಟ್ಸ್ ಆಗಲಿ ಯೂಸ್ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ನಾವು ಲೆಸ್ಸಿ ಅಂತೇಳಿ ಹೇಳ್ತೇವೆ. ಲೆಸ್ಸಿ ಆರ್ ಲೆಸ್ಸರ್, ಈ ಡಿಫ್ರೆನ್ಸ್ ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಒನ್ ಲ್ಯಾಂಡ್ ಲಾರ್ಡ್. ದ ಲ್ಯಾಂಡ್ ಲಾರ್ಡ್ ಈಸ್ ದ ಓನರ್ ಆಫ್ ಅ ಮೈನ್ ಆರ್ ಲ್ಯಾಂಡ್ ಆರ್ ಸಮ್ ಪ್ರಾಪರ್ಟಿ, ಹೂ ಗಿವ್ಸ್ ದ ರೈಟ್ ಆಫ್ ಯುಟಿಲೈಸೇಷನ್ ಆಫ್ ಸಚ್ ಪ್ರಾಪರ್ಟಿ ಟು ದ ಸಮ್ ಅದರ್ ಪರ್ಸನ್ ಆನ್ ರಾಯಲ್ಟಿ ಬೇಸಸ್. ಲ್ಯಾಂಡ್ ಲಾರ್ಡ್ ಅಂತಂದರೆ ಓನರ್ ಆಫ್ ಮೈನ್. ಮೈನ್ ಏನಿರ್ತದಲ್ಲ, ಅದರ ಯಾರು ಓನರ್ ಇರ್ತಾರೋ ಅವ್ರಿಗೆ ನಾವು ಲ್ಯಾಂಡ್ ಲಾರ್ಡ್ ಅಂತೇವೆ. ಅಥವಾ ಒಂದು ಲ್ಯಾಂಡ್ ಇದೆ ಅದರದ್ದು ಕೂಡ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವು ಲ್ಯಾಂಡ್ ಲಾರ್ಡ್ ಅಂತೇಳಿ ಹೇಳ್ತೇವೆ. ಅಥವಾ ಸಮ್ ಪ್ರಾಪರ್ಟಿ, ಸಮ್ ಅಸೆಟ್ಸಿಂದ ಓನರ್ ಯಾರು ಇರ್ತಾರಲ್ಲ ಅವ್ರಿಗೊಂದು ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತೇವೆ. ಹೂ ಗಿವ್ಸ್ ದ ರೈಟ್ ಆಫ್ ಯುಟಿಲೈಸೇಷನ್ ಆಫ್ ಸಚ್ ಪ್ರಾಪರ್ಟಿ, ಅವರು ತಮ್ಮ ಪ್ರಾಪರ್ಟಿಯನ್ನು ಯೂಸ್ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತಾರೋ, ಅದನ್ನು ಯುಟಿಲೈಸ್ ಮಾಡಲಿಕ್ಕೆ ಯಾರು ರೈಟ್ ಕೊಡ್ತಾರೋ ಅವ್ರಿಗೆ ಲ್ಯಾಂಡ್ ಲಾರ್ಡ್ ಅಂತೇಳಿ ಹೇಳ್ತೇವೆ. ಯಾರಿಗೆ ಕೊಡ್ತಾ ಇದ್ದಾರೆ ಅವರು? ಇನ್ನೊಬ್ಬರಿಗೆ. ಇನ್ನೊಬ್ಬರಿಗೆ ಅಂತಂದರೆ ಲೆಸ್ಸಿಗೆ ಕೊಡ್ತಾ ಇದ್ದಾರೆ. ಸೊ ಸಮ್ ಅದರ್ ಪರ್ಸನ್ ಆನ್ ರಾಯಲ್ಟಿ ಬೇಸಸ್. ಆನ್ ವಿಚ್ ಬೇಸಸ್? ರಾಯಲ್ಟಿ ಬೇಸಸ್ ಮೇಲೇ ಇರ್ಬೇಕು ರೀ. ಅವಾಗ ಮಾತ್ರ ಅವ್ರಿಗೆ ನಾವು ರಾಯಲ್ಟಿ ಅಂತೇಳಿ ಲ್ಯಾಂಡ್ ಲಾರ್ಡ್ ಅಂತೇಳಿ ಹೇಳ್ತೇವೆ. ಲ್ಯಾಂಡ್ ಲಾರ್ಡ್ ಈಸ್ ಆಲ್ಸೋ ನೋನ್ ಆ್ಯಸ್ ಲೆಸ್ಸರ್. ಲ್ಯಾಂಡ್ ಲಾರ್ಡ್ಗೆ ನಾವು ಇಲ್ಲಿ ಏನು ಹೇಳ್ತೇವೆ? ಲೆಸ್ಸರ್ ಅಂತ ಹೇಳ್ತೇವೆ. ಲೆಸ್ಸರ್ ಈಸ್ ಲೆಸ್ಸರ್ ಯಾರಾಗ್ಬೋದು ಇಲ್ಲಿ? ಲ್ಯಾಂಡ್ ಲಾರ್ಡ್ ಆಗಿರ್ಬೋದು. ಲ್ಯಾಂಡ್ ಓನರ್ ಅಥವಾ ಪ್ರಾಪರ್ಟಿ ಓನರ್ ಅಥವಾ ಒಂದು ಮೈನ್ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವು ಲ್ಯಾಂಡ್ ಲಾರ್ಡ್ ಅಂತೇಳಿ ಹೇಳ್ತೇವೆ. ಅದೇ ಲ್ಯಾಂಡ್ ಲಾರ್ಡ್ಗೆ ನಾವು ಲೆಸ್ಸರ್ ಅಂತೇಳಿನೇ ಹೇಳ್ತೇವೆ. ಬಿಕಾಸ್ ಒನ್ ಹೂ ರಿಸೀವ್ಸ್ ರಾಯಲ್ಟಿ ಈಸ್ ಕಾಲ್ಡ್ ಲೆಸ್ಸರ್. ಯಾರು ರಾಯಲ್ಟಿ ರೈಟನ್ನು ಯೂಸ್ ಮಾಡೋಕ್ಕೆ ಕೊಟ್ಟು ಅದರ ಮೇಲೆ ಏನು ರಾಯಲ್ಟಿ ರಿಸೀವ್ ಮಾಡ್ಕೊತಾರಲ್ಲ ಅವ್ರಿಗೆ ನಾವು ಲ್ಯಾಂಡ್ ಲಾರ್ಡ್ ಅಂತೇಳಿ ಹೇಳ್ತೇವೆ, ಲೆಸ್ಸರ್ ಅಂತೇಳಿ ಹೇಳ್ತೇವೆ. ಓಕೆ, ನೋಟ್, ಹವೆವರ್ ಇನ್ ದ ಕೇಸ್ ಆಫ್ ಕಾಪಿರೈಟ್ ದ ಓನರ್ ಈಸ್ ದ ಆಥರ್. ಇಲ್ಲಿ ಕಾಪಿರೈಟ್ ಕೇಸ್ ಒಳಗೆ ಕಾಪಿರೈಟ್ ಅಂತಂದರೆ ಆಥರ್ಸ್ ತಮ್ಮ ರೈಟನ್ನು ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ ಯೂಸ್ ಮಾಡಲಿಕ್ಕೆ. ತಮ್ಮ ಪ್ರಾಪರ್ಟಿಯನ್ನು, ತಮ್ಮ ಪಬ್ಲಿಷ್ ಮಾಡಿದಂತಹ ಬುಕ್ಸ್ ಆಗಲಿ ಅಥವಾ ತಮ್ಮ ಕಾದಂಬರೀಸ್ಗಳಾಗಲಿ ಯೂಸ್ ಮಾಡಲಿಕ್ಕೆ ಇನ್ನೊಬ್ಬರಿಗೆ ಕೊಡ್ತಾರೆ. ಅಂಥ ರೈಟ್ಸ್ ಯಾರು ಕೊಡ್ತಾರಲ್ಲ ಅವ್ರಿಗೆ ಆಥರ್ ಅಂತ ಹೇಳ್ತೇವೆ. ಆಥರ್ ಯಾರಪ್ಪ ಇಲ್ಲ ಅಂತಂದರೆ ಅವರು ಕೂಡ ಲೆಸ್ಸರ್ ಆಗಿರ್ತಾರೆ. ಓಕೆ, ಸೇಮ್ ಲ್ಯಾಂಡ್ ಲಾರ್ಡ್ ಇದ್ದಂಗೆ, ಬಟ್ ತಮ್ಮ ಪ್ರಾಪರ್ಟಿ ಕೊಡ್ತಾ ಇಲ್ಲ, ಅವ್ರದ್ದು ಪಬ್ಲಿಷ್ ಮಾಡಿದಂಥ ಬುಕ್ಸ್ ಆಗಲಿ ಅದೇ ಅವ್ರದ್ದು ಪ್ರಾಪರ್ಟಿ ಆಗಿರ್ತದೆ, ಅದನ್ನು ಕೊಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಆಥರ್. ಆ್ಯಂಡ್ ಇನ್ ಕೇಸ್ ಆಫ್ ಪೇಟೆಂಟ್ ರೈಟ್ ರಾಯಲ್ಟಿ ದ ಓನರ್ ಈಸ್ ಪೇಟೆಂಟಿ. ಪೇಟೆಂಟ್ ಕಾಪಿರೈಟ್ ಒಳಗೆ ಯಾರು ಓನರ್ ಇರ್ತಾರಲ್ಲ, ಪ್ರಾಪರ್ಟಿದಾಗಿರ್ಬೋದು ಅಸೆಟಿಂದಾಗಿರ್ಬೋದು, ಟೋಟಲಿ ಯಾರು ಓನರ್ ಆಗಿರ್ತಾರಲ್ಲ ರಾಯಲ್ಟಿದ, ಅವ್ರಿಗೆ ನಾವು ಪೇಟೆಂಟಿ ಅಂತೇಳಿ ಹೇಳ್ತೇವೆ, ಪೇಟೆಂಟಿ. ಓಕೆ, ನೆಕ್ಸ್ಟ್ ಒನ್, ಥರ್ಡ್ ಒನ್, ದ ಟೆನೆಂಟ್ ಈಸ್, ಟೆನೆಂಟ್ ಅಂತೇಳಿ ಇನ್ನೊಂದು ಟೆಕ್ನಿಕಲ್ ಟರ್ಮ್ ಬರ್ತಾ ಇದೆ. ಮೀನಿಂಗ್ ನೋಡ್ರಿ, ದ ಟೆನೆಂಟ್ ಈಸ್ ಒನ್ ಹೂ ಅಕ್ವೈರ್ಸ್ ದ ರೈಟ್ ಟು ಯೂಸ್ ದ ಪ್ರಾಪರ್ಟಿ ಬಿಲಾಂಗಿಂಗ್ ಟು ಲ್ಯಾಂಡ್ ಲಾರ್ಡ್. ಟೆನೆಂಟಿ ಟೆನೆಂಟ್ ಅಂತಂದರೆ ಯಾರು ಇನ್ನೊಬ್ಬರ ಪ್ರಾಪರ್ಟಿಯನ್ನು, ಪ್ರಾಪರ್ಟಿ ಯೂಸ್ ಮಾಡಲಿಕ್ಕೆ ರೈಟನ್ನು ತೊಗೊಂಡಿರ್ತಾರೋ ಅವರಿಗೆ ನಾವು ಟೆನೆಂಟ್ ಅಂತೇಳಿ ಹೇಳ್ತೇವೆ. ಟೆನೆಂಟ್ ಟೆನೆಂಟ್ ಈಸ್ ಆಲ್ಸೋ ನೋನ್ ಆಸ್ ಲೆಸ್ಸಿ ಬಿಕಾಸ್ ಹಿ ಪೇ ರಾಯಲ್ಟಿ. ಯಾರು ರಾಯಲ್ಟಿ ಪೇಮೆಂಟ್ ಮಾಡ್ತಾರಲ್ಲ ಅವ್ರಿಗೆ ನಾವು ಲೆಸ್ಸಿ ಅಂತ ಹೇಳ್ತೇವೆ. ಇಲ್ಲಿ ಟೆನೆಂಟ್ ಯಾರು ಇದಾರಲ್ಲ ಅವರು ರಾಯಲ್ಟಿ ಪೇ ಮಾಡ್ತಾ ಇದ್ದಾರೆ, ಅದಕ್ಕೆ ಅವ್ರಿಗೆ ಲೆಸ್ಸಿನೂ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಫೋರ್ತ್ ವೆರಿ ಇಂಪಾರ್ಟೆಂಟ್ ಟರ್ಮ್, ಮಿನಿಮಮ್ ರೆಂಟ್ ಅಂತೇಳಿ ಒಂದು ಟರ್ಮ್ ಬರ್ತದೆ. ಇದ್ರ ಮೀನಿಂಗ್ ನಿಮಗೆ ತಿಳ್ಕೋಬೇಕು. ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾಡುವಾಗ ಕೂಡ ಇದನ್ನು ಸಾಕಷ್ಟು ಸಲ ಯೂಸ್ ಮಾಡ್ತೇವೆ. ಮಿನಿಮಮ್ ರೆಂಟ್, ಇಟ್ ಟೇಕ್ಸ್ ಸಮ್ ಇಯರ್ಸ್ ಟು ರೇಸ್ ದ ರೀಸನೇಬಲ್ ಕ್ವಾಂಟಿಟಿ ಆಫ್ ಮಿನರಲ್ಸ್ ಆರ್ ಟು ಸೆಲ್ ರೀಸನೇಬಲ್ ನಂಬರ್ ಆಫ್ ಕಾಪೀಸ್ ಆಫ್ ಬುಕ್ಸ್ ಆರ್ ಆರ್ಟಿಕಲ್ಸ್ ಆ್ಯಂಡ್ ಹೆನ್ಸ್ ದ ಪೇಮೆಂಟ್ ಆಫ್ ಮಿನಿಮಮ್ ರೆಂಟ್ ಆರ್ ಡೆಡ್ ರೆಂಟ್ ಈಸ್ ಫಿಕ್ಸ್ಡ್ ಟು ಕಂಪೆನ್ಸೇಟ್ ದ ಓನರ್ ಆಫ್ ದ ರೈಟ್ ಆ್ಯಸ್ ಹೀ ಈಸ್ ನಾಟ್ ಬೆನಿಫಿಟೆಡ್ ವಿತ್ ದ ಅಮೌಂಟ್ ಆಫ್ ರಾಯಲ್ಟಿ. ಅಂತಂದರೆ ನೀವು ರಾಯಲ್ಟಿ ರೈಟನ್ನು ಯೂಸ್ ಮಾಡಲಿಕ್ಕೆ ರೈಟ್ ತೊಗೊತಾ ಇದ್ದೀರಪ್ಪ ಅಂತಂದರೆ ಲ್ಯಾಂಡ್ ಲಾರ್ಡ್ ಕಡೆಯಿಂದ ಅಥವಾ ಲೆಸ್ಸರ್ ಕಡೆಯಿಂದ, ಅದನ್ನು ರೈಟನ್ನು ತೊಗೊಳ್ಳುವಾಗ ಆ ಪ್ರಾಪರ್ಟಿಯನ್ನು ಯೂಸ್ ಮಾಡಲಿಕ್ಕೆ ನೀವು ಪಡೀತಾ ಇದ್ದೀರಪ್ಪ ಅಂತಂದರೆ ಅವಾಗ ಮಿನಿಮಮ್ ಸರ್ಟೇನ್ ಅಮೌಂಟ್ ಕೊಡಬೇಕಾಗ್ತದೆ. ನೀವು ಅದು ಇನ್ನೂ ನೀವು ಯೂಸ್ ಮಾಡಿಲ್ಲ, ನಾವು ಕೊಡೋಂಗಿಲ್ಲ ಅಂತಂದ್ರೆ ನಡೆಯಂಗಿಲ್ಲ, ಇನ್ನೂ ಯೂಸ್ ಮಾಡಿಲ್ಲ ಅಂತಂದರೂ ಕೂಡ ಸರ್ಟೇನ್ ಅಮೌಂಟ್ ಕೊಡಬೇಕಾಗ್ತದೆ, ಅದಕ್ಕೆ ಮಿನಿಮಮ್ ರೆಂಟ್ ಅಂತೇಳಿ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಒನ್, ಶಾರ್ಟ್ ವರ್ಕಿಂಗ್ಸ್ ಅಂತೇಳಿ ಬರ್ತದೆ. ಶಾರ್ಟ್ ವರ್ಕಿಂಗ್ ಅಂದರೆ ಏನು ಹೇಳಿ ನೋಡ್ರಿ, ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ಮಿನಿಮಮ್ ರೆಂಟ್. ವೆನ್ ದ ಆ್ಯಕ್ಚುಯಲ್ ರಾಯಲ್ಟಿ ಈಸ್
less than minimum rent, the difference between two is called short workings or redeemable dead rent. ಅಂತಂದರೆ ಮಿನಿಮಮ್ ರೆಂಟ್ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ರಿ, ಬಟ್ ರಾಯಲ್ಟಿ ಇನ್ನೂ ನಿಮ್ಗೆ ಬಂದಿಲ್ಲಪ್ಪ ಅಂತಂದರೆ ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಕಡಿಮೆ ಇದ್ದರೆ ನೋಡ್ರಿ, ದೆನ್ ಆ್ಯಕ್ಚುಯಲ್ ರಾಯಲ್ಟಿ ಈಸ್ ಲೆಸ್ ದೆನ್ ಸಾರಿ ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತ ರಾಯಲ್ಟಿ ಏನಾದರೂ ಕಡಿಮೆ ಇತ್ತಂದರೆ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ ಅಂತೇಳಿ ಹೇಳ್ತೇವೆ. ರಾಯಲ್ಟಿಗಿಂತ ಮಿನಿಮಮ್ ರೆಂಟ್ ಏನಾದರೂ ಕಡಿಮೆ ಇತ್ತಪ್ಪ ಅಂತಂದರೆ ಅದಕ್ಕೆ ನಾವು ಶಾರ್ಟ್ ವರ್ಕಿಂಗ್ ಅಂತೇಳಿ ಹೇಳ್ತೇವೆ. ನಿಮ್ಗೆ ಲೇಟರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಏನಪ್ಪ ಅಂತಂದರೆ ರಾಯಲ್ಟಿ ಯಾವಾಗಲೂ ಹೆಚ್ಚಿಗೆ ಇರಬೇಕು, ಅದಕ್ಕೆ ನಾವು ಸರ್ಪ್ಲಸ್ ಅಂತ ಹೇಳ್ತೇವೆ. ದೆನ್ ರಾಯಲ್ಟಿ ಏನಾದರೂ ಕಡಿಮೆ ಇತ್ತಂದರೆ ಅದಕ್ಕಿಂತ ನಾವು ಹೆಚ್ಚಿಗೆ ಮಿನಿಮಮ್ ರೆಂಟ್ ಪೇ ಮಾಡ್ತಾ ಇದ್ದೇವೆ ಅಂತಂದರೆ ಅದು ಶಾರ್ಟ್ ವರ್ಕಿಂಗ್, ನಮ್ಗೆ ಲಾಸ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಒನ್ ರಿಕ್ರೂಟ್ಮೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ಅಂತೇಳಿ ಬರ್ತಾ ಇದೆ. ಇದು ಕೂಡ ಜಸ್ಟ್ ನೋಡ್ರಿ, ಆ್ಯಸ್ ಆಲ್ರೆಡಿ ಎಕ್ಸ್ಪ್ಲೇನ್ ದ್ಯಾಟ್ ಇನ್ ದ ಇನಿಷಿಯಲ್ ಪೀರಿಯಡ್ ಆಫ್ ದ ಪ್ರೊಡಕ್ಷನ್ ಆರ್ ಸೇಲ್ಸ್ ವಿಲ್ ಬಿ ಲೆಸ್ ಫಾರ್ ಸೋ ಮೆನಿ ರೀಸನ್ಸ್ ವಿಥೌಟ್ ಎನಿ ಫಾಲ್ಟ್ ಆಫ್ ದ ಯೂಸರ್ ಆಫ್ ದ ರೈಟ್. ಸ್ಟಿಲ್ ಹಿ ಹ್ಯಾಡ್ ಟು ಪೇ ಮಿನಿಮಮ್ ರೆಂಟ್ ವಿಚ್ ಈಸ್ ಇನ್ ಎಕ್ಸೆಸ್ ಓವರ್ ದ ಆ್ಯಕ್ಚುಯಲ್ ರಾಯಲ್ಟಿ. ಕೆಲವೊಂದು ಸಲ ಏನಾಗ್ತದೆ, ಮಿನಿಮಮ್ ರೆಂಟ್ ಆಲ್ರೆಡಿ ಪೇ ಮಾಡಿಬಿಟ್ಟಿರ್ತಾರೆ, ಬಟ್ ಅವ್ರದ್ದು ಏನು ರೈಟ್ ಪ್ರಾಪರ್ಟಿ ಯೂಸ್ ಮಾಡಲಿಕ್ಕೆ ರೈಟ್ ತೊಗೊಂಡಿರ್ತಾರಲ್ಲ, ಆ ಪ್ರಾಪರ್ಟಿಯಿಂದ ಅವ್ರಿಗೆ ಅಷ್ಟೊಂದು ಬೆನಿಫಿಟ್ ಆಗ್ತಿರೋಂಗಿಲ್ಲ. ಎಷ್ಟು ಮಿನಿಮಮ್ ರೆಂಟ್ ಕೊಟ್ಟಿದ್ದಾರೋ ಅಷ್ಟು ಕೂಡ ಅವ್ರಿಗೆ ಅದನ್ನು ಅರ್ನ್ ಮಾಡಲಿಕ್ಕೆ ಆಗ್ತಾ ಇರೋಂಗಿಲ್ಲ. ಅಂಥ ಕೇಸಸ್ ಒಳಗೆ ಯಾವ ಥರ ಶಾರ್ಟ್ ವರ್ಕಿಂಗ್ಸನ್ನು ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೋದು ಅಥವಾ ರೀಕವರ್ ಮಾಡ್ಕೋಬೇಕು ಅಂತೇಳಿ ಕೆಲವೊಂದು ರೂಲ್ಸ್ ಬರ್ತಾವೆ. ಆ ರೂಲ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ದ ಶಾರ್ಟ್ ವರ್ಕಿಂಗ್ಸ್ ಕೆನಾಟ್ ಬಿ ಅಕ್ಯುಪೈಡ್ ಆರ್ ಕೆನಾಟ್ ಬಿ ರೀಕವರ್ಡ್ ಫುಲ್ಲಿ ವಿದಿನ್ ದ ಪೀರಿಯಡ್ ಅಲೌಡ್, ಸಚ್ ಅನ್ ರೀಕೂಪ್ಡ್ ಶಾರ್ಟ್ ವರ್ಕಿಂಗ್ಸ್ ಈಸ್ ಟ್ರೀಟೆಡ್ ಆ್ಯಸ್ ಲಾಸ್ ಟು ದ ಯೂಸರ್ಸ್. ಕೆಲವೊಂದು ಸಲ ಆ ಶಾರ್ಟ್ ವರ್ಕಿಂಗ್ ಮಿನಿಮಮ್ ರೆಂಟ್ ಏನು ಪೇ ಮಾಡಿರ್ತೀವಲ್ಲ ಅಷ್ಟು ಕೂಡ ನಮಗೆ ರಾಯಲ್ಟಿ ರಿಸೀವ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲಪ್ಪ ಅಂತಂದರೆ ಅದು ನಮ್ಗೆ ಲಾಸ್ ಆಗಿರ್ತದೆ ಅಂಥೇಳಿ ಹೇಳ್ತಾ ಇದ್ದಾರೆ. ದೆನ್ ರಿಕ್ರೂಟ್ಮೆಂಟ್ ಥ್ರೂ ಔಟ್ ದ ಪೀರಿಯಡ್ ಆಫ್ ಅಗ್ರಿಮೆಂಟ್, ರಿಕ್ರೂಟ್ಮೆಂಟ್ ಓನ್ಲಿ ಫಾರ್ ದ ಪೀರಿಯಡ್ ಫಿಕ್ಸ್ಡ್ ಪೀರಿಯಡ್. ಇದು ಲೇಟರ್ ಆಗಿ ನಿಮ್ಗೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾಡುವಾಗ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ನೆಕ್ಸ್ಟ್ ಸಿ ರಿಕ್ರೂಟ್ಮೆಂಟ್ ಫಾರ್ ಸ್ಪೆಸಿಫೈಡ್ ಫ್ಲೋಟಿಂಗ್ ಪೀರಿಯಡ್. ಇದು ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಲೇಟ್ರಾಗಿ. ಇದು 3 ಇಯರ್ಸ್ 4 ಇಯರ್ಸ್ ಈ ಥರ ಕೆಲವೊಂದು ಎಕ್ಸಾಂಪಲ್ಸಾಗಿ ಅದು ಟರ್ಮ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮಾಡುವಾಗ ನೋಡೋಣ. ಸ್ಟ್ರೈಕ್ ಆರ್ ಲಾಕೌಟ್, ಇದು ಕೂಡ ವೆರಿ ಇಂಪಾರ್ಟೆಂಟ್. ಡ್ಯೂ ಟು ಸ್ಟ್ರೈಕ್ ಆರ್ ಲಾಕೌಟ್ ದ ವರ್ಕ್ ವಿಲ್ ಬಿ ಸ್ಟಾಪ್ಡ್ ಡ್ಯೂರಿಂಗ್ ದ ಪೀರಿಯಡ್ ಆ್ಯಂಡ್ ನ್ಯಾಚುರಲಿ ದ ಔಟ್ಪುಟ್ ವಿಲ್ ಬಿ ರಿಡ್ಯೂಸ್ ಇನ್ ದ್ಯಾಟ್ ಇಯರ್ ಆರ್ ಪೀರಿಯಡ್. ದೇರ್ಫಾರ್ ಇಟ್ ಈಸ್ ಜನರಲಿ ಪ್ರೊವೈಡೆಡ್ ಇನ್ ದ ಅಗ್ರಿಮೆಂಟ್ ದ್ಯಾಟ್ ಮಿನಿಮಮ್ ರೆಂಟ್ has to be reduced proportionate to the period of strike or it may be provided that the actual royalty will discharge the obligation for that year or period irrespective of minimum rent. ಮಿನಿಮಮ್ ರೆಂಟ್ ಪೇ ಮಾಡುವಾಗ ಏನಾದರೂ ಸ್ಟ್ರೈಕ್ ಅಥವಾ ಲಾಕೌಟ್ಸ್ ಆಗ್ತಪ್ಪ ಅಂತಂದರೆ ಅದು ಎಷ್ಟು ದಿನ ಸ್ಟ್ರೈಕ್ ಅಥವಾ ಲಾಕೌಟ್ಸ್ ನಡೆದಿರ್ತದಲ್ಲ ಅದನ್ನು ನಾವು ಕನ್ಸೆಷನ್ ಕೊಡ್ತಾರೆ. ಯಾರು ರಾಯಲ್ಟಿ ಯಾರು ಕೊಡ್ತಿರ್ತಾರಲ್ಲ ಲೆಸ್ಸರ್, ಅವರು ಕನ್ಸೆಷನ್ ಕೊಡ್ತಾರೆ ಲೆಸ್ಸಿಗೆ. ಈ ಸ್ಟ್ರೈಕ್ ಮತ್ತು ಲಾಕೌಟ್ ಪೀರಿಯಡನ್ನು ನಾವು ಅಲ್ಲೇ ಕನ್ಸೆಷನ್ ಆಗಿ ಬಿಡ್ತೇವೆ. ಅದಕ್ಕೆ ಡಿಸ್ಕೌಂಟ್ ಒಂಥರ ಇದು ಡಿಸ್ಕೌಂಟ್ ಇದ್ದಂಗೆ, ಇದು ಕೂಡ ಬೆನಿಫಿಟ್ ಫಾರ್ ಲೆಸ್ಸಿ. ಓಕೆ, ನೆಕ್ಸ್ಟ್ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವೆ, ಜರ್ನಲ್ ಎಂಟ್ರೀಸ್ ಬರ್ತಾವೆ, ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ.